26ನೇ ತಾರೀಕು ಈಗಾಗಲೇ ಚುನಾವಣೆಯ ದಿನಾಂಕ ಏನು ನಿಗದಿಯಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳು, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಇಲ್ಲ, ಇಲ್ಲಿ ಸಮಸ್ಯೆ ಆಗೋದು ಬೇಡ ಅಂತ ಒಂಥರ ಯಾಕೋ ಆಗ್ತದೆ. NDA ಮೈತ್ರಿಯ ಭಾಗವಾಗಿ ಜಾತ್ಯತೀತ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡೂ ಪಕ್ಷಗಳು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನವನ್ನು ಆಗಿರ್ತಕ್ಕಂಥದ್ದು. ಬಹುಶಃ ಅದರ ಒಂದು ಹಿನ್ನೆಲೆಯಲ್ಲಿ ದೆಹಲಿಗೆ ಇತ್ತೀಚಿನ ದಿನಗಳಲ್ಲಷ್ಟೇ ರಾಷ್ಟ್ರೀಯ ನಾಯಕರು ಗೃಹ ಸಚಿವರು ಅಮಿತ್ ಶಾ ಜಿ ಅವ್ರನ್ನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಾನು ಕೂಡ ಹೋಗಿ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಈಗಾಗಲೇ ಹಲವಾರು ಚರ್ಚೆಗಳಾಗಿದೆ. ಬಹುಶಃ ಇವತ್ತು ನಾಳೆಯಲ್ಲಿ ನಾವೇನು ಹೆಚ್ಚಿಗೆ ಸ್ಥಾನಗಳನ್ನ ಕೇಳಿಲ್ಲ. ಕಾರಣ ಇದು ದೇಶದ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಮೋದಿಜಿಯವ್ರನ್ನ ಮತ್ತೊಮ್ಮೆ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಿಂದ 22 ಲೋಕಸಭಾ ಕ್ಷೇತ್ರದ ಗೆಲುವಿಗೆ 28 ಲೋಕಸಭಾ ಕ್ಷೇತ್ರದ ಗೆಲುವಿಗೆ ಇವತ್ತು ನಾವು ಕೂಡ BJP ಪಕ್ಷದ ಜೊತೆಯಲ್ಲಿ ಅವ್ರಿಗೆ ಇವತ್ತು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಆಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುಶಃ ಸೀಟು ಹಂಚಿಕೆ ವಿಚಾರವಾಗಿ ನಿಮ್ಮೆಲ್ರಿಗೂ ಗೊತ್ತಿದೆ, ಮಾಧ್ಯಮದವ್ರಿಗೆ ನಾವೇನು 5, 6, 7, 8 ಸ್ಥಾನಗಳನ್ನೇ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು 3 ಸ್ಥಾನ, 3ರಿಂದ 4 ಸ್ಥಾನ. ಅದರಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 3 ಕ್ಷೇತ್ರಗಳಲ್ಲಿ 3 ಶಾಸಕರನ್ನು JDS ಪಕ್ಷ ಹೊಂದಿರತಕ್ಕಂಥದ್ದು, ಅದೇ ರೀತಿ ಇನ್ನು 3 ಸ್ಥಾನಗಳಲ್ಲಿ 2ನೇ ಸ್ಥಾನವನ್ನು ಪಡೆದಿರತಕ್ಕಂಥದ್ದು JDS. ಹಾಗಾಗಿ ಸರಿಸುಮಾರು 5 ಲಕ್ಷ ಮತಗಳನ್ನ ಕಳೆದ ಚುನಾವಣೆಯಲ್ಲಿ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ತಗೊಂಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಹಾಗಾಗಿ ಸಹಜವಾಗೇ ನಮ್ಮ ಪಕ್ಷದ ಎಲ್ಲ ಶಾಸಕರಿರ್ಬೋದು, ಪ್ರಮುಖ ಮುಖಂಡರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಂಪೂರ್ಣ JDS ಕೇಡರ್ನ ಒಂದು ಬಯಕೆ ಆಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಇವತ್ತು ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು. ಹಲವಾರು ಸಂದರ್ಭದಲ್ಲಿ ನಾನೇ JP ಭವನದಲ್ಲಿ ಕರೆದು ಏನು ಪ್ರಮುಖ ಮುಖಂಡರ ಜೊತೆ ಸಭೆಯನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯನೂ ಕೂಡ ನಾನು ಸಂಗ್ರಹಣೆಗೆ ತಗೊಂಡು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥ ಕೆಲಸ ಮಾಡಿದ್ದೇನೆ. ಹಾಗಾಗಿ ಇವತ್ತು ಮುಚ್ಚುಮರೆ ಏನಿಲ್ಲ, 3 ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಈ 3 ಕ್ಷೇತ್ರಗಳಲ್ಲಿ ಇವತ್ತು JDS ಒಂದು BJPಯ ಒಂದು ಸಹಮತವನ್ನು ಕೇಳ್ತಾ ಇದ್ದೇವೆ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇದ್ರ ಬಗ್ಗೆ ಸಿಗುತ್ತೆ. ಜೊತೆಯಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದ್ದಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಲಿ ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಸಾಹೇಬರ ಹೆಸರು ಒಂದು ಘೋಷಣೆ ಆಗಿರ್ತಕ್ಕಂಥದ್ದು. NDA 20 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪೈಕಿ ಗ್ರಾಮಾಂತರವೂ ಒಂದಾಗಿದೆ. ಹಾಗಾಗಿ ಮೊದಲನೇ ಹಂತದ ಒಂದು ಘೋಷಣೆಯಲ್ಲೇ ಮಂಜುನಾಥ್ ಸಾಹೇಬರ ಹೆಸರು
ಕ್ಲಿಯರ್ ಆಗಿರತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕೂಡ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಹಾಗಾಗಿ ಈ ಚುನಾವಣೆಯನ್ನ ಭಾಳ ಸಮರ್ಥವಾಗಿ ಎದುರಿಸುವ ಮೂಲಕ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ, ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏನು ರಾಜರಾಜೇಶ್ವರಿ ನಗರ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಆನೇಕಲ್ ಇರ್ಬೋದು, ಜೊತೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆ ಜೊತೆಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರವು ಒಳಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರಗಳು. ಇವತ್ತು ಹತ್ತತ್ರ 28-29 ಲಕ್ಷ ಜನ ಇವತ್ತು ಮತದಾರರಿರ್ತಕ್ಕಂಥ ಒಂದು ದೊಡ್ಡ ಲೋಕಸಭಾ ಕ್ಷೇತ್ರ ಇದು. ಹಾಗಾಗಿ BJP ನಾಯಕರುಗಳು ಕೂಡ ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಪರವಾಗಿ ಪ್ರಚಾರವನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇವತ್ತು ಮಂಜುನಾಥ್ ಸಾಹೇಬ್ರ ಬಗ್ಗೆ ನಾವು ಹೇಳ್ತಕ್ಕಂಥದ್ದೇನಿಲ್ಲ, ಕಾರಣ ಇವತ್ತು ಅವರ ಒಂದು ಕಾರ್ಯವೈಖರಿ ಜಯದೇವ ನಿರ್ದೇಶಕರಾಗಿ 16-17 ವರ್ಷಗಳ ಕಾಲ ಜಯದೇವಗೆ ಒಂದು ಹೊಸ ರೂಪ ತಂದುಕೊಡ್ತಕ್ಕಂಥದ್ದಿರ್ಬೋದು, ಜೊತೆಯಲ್ಲಿ ಲಕ್ಷಾಂತರ ಜನ ಬಡ ರೋಗಿಗಳಿಗೆ ಯಾವುದೇ ನಿರೀಕ್ಷೆ ಇಲ್ದಿರ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಇವತ್ತು ಇಡೀ ದೇಶದಲ್ಲೇ ಅವರ ಬಗ್ಗೆ ಒಂದು ಹೆಸರಾಂತ ಇವತ್ತು ಡಾಕ್ಟರ್ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಗೃಹ ಸಚಿವರು ಅಮಿತ್ ಶಾ ಜಿ ಅವರೇ ಮಾನ್ಯ ಕುಮಾರಣ್ಣ ಅವ್ರಿಗೆ ದೂರವಾಣಿ ಮೂಲಕವಾಗಿ ಫೋನ್ ಮಾಡಿ ಒಂದು ರಿಕ್ವೆಸ್ಟನ್ನು ಮಾಡಿದ್ರು, ಏನಾದರೂ ಮಂಜುನಾಥ್ ಅವ್ರನ್ನ BJPಗೆ ತಾವೇನಾದರೂ ಅಭ್ಯರ್ಥಿ ಮಾಡ್ತಕ್ಕಂಥದ್ದಕ್ಕೆ ದೇವೇಗೌಡರು ಸಾಹೇಬ್ರ ಜೊತೆ ಕೂತು ಚರ್ಚೆ ಮಾಡಿ ನೀವೇನಾದ್ರು ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಮಂಜುನಾಥ್ ಸಾಹೇಬ್ರ ಬಗ್ಗೆ ಪಕ್ಷಾತೀತವಾದಂಥ ಒಂದು ಒಲವು, ಬಹುಶಃ ಅವರ ಒಂದು ಸೇವೆ 16-17 ವರ್ಷಗಳ ಕಾಲ ಏನೂ ನಿರೀಕ್ಷೆ ಇಟ್ಕೊಳ್ದಿರ ಇವತ್ತು ಏನು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಮಂಜುನಾಥ್ ಸಾಹೇಬ್ರ ಮೇಲೆ. ಇವತ್ತು ಎಲ್ಲಿ ಹೋದರೂ ಕೂಡ ವಾಲಂಟಿಯರ್ ಆಗಿ ಇವತ್ತು ಜನಗಳು ಬಂದು ಇಲ್ಲ, ಇವತ್ತು ಮಂಜುನಾಥ್ ಸಾಹೇಬ್ರಂತ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬಂದರೆ ಒಂದು ಕ್ರಾಂತಿಕಾರವಾದಂಥ ಒಂದು ಬದಲಾವಣೆಯನ್ನು ತಗೊಂಡು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಮಂಜುನಾಥ್ ಸಾಹೇಬರು ಕಣಕ್ಕಿಳಿದಿದ್ದಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ, ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಶ್ರಮ ವಹಿಸ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.